ಮಡಿಕೇರಿಯ ಚೈನ್ ಗೇಟ್ ಬಳಿ ಚಿತ್ರಕಲಾವಿದ ಆರ್ ಸಂದೀಪ್ ಅನಧಿಕೃತವಾಗಿ ನಿರ್ಮಿಸಿದ ಮನೆಯನ್ನು ನಗರಸಭೆ ನೆಲಸಮಗೊಳಿಸಿದೆ. ಸಣ್ಣದೊಂದು ಮನೆಯನ್ನು ನಿರ್ಮಿಸಿಕೊಂಡಿದ್ದ ಸಂದೀಪ್ ಇದನ್ನು ಆರ್ಟ್ ಗ್ಯಾಲರಿಯಾಗಿ ಮಾರ್ಪಾಡು ಮಾಡಿಕೊಂಡಿದ್ದರು. ಅನಧಿಕೃತ ನಿರ್ಮಾಣದ ಬಗ್ಗೆ ನಗರಸಭೆ ಆಕ್ಷೇಪ ವ್ಯಕ್ತಪಡಿಸುತ್ತಲ್ಲದೆ ಈ ಹಿಂದೆ ತೆರವುಗೊಳಿಸಲು ಪ್ರಯತ್ನ ನಡೆಸಿತ್ತು. ಆದರೆ ಸಂದೀಪ್ ಅವರ ಪೋಷಕರು ಆತ್ಮಹತ್ಯೆಯ ಬೆದರಿಕೆ ಒಡ್ಡಿ ಕಾರ್ಯಾಚರಣೆ ಸ್ಥಗಿತಗೊಳಿಸುವಂತೆ ಮಾಡಿದ್ದರು. ಮತ್ತೆ ಹೈಡ್ರಾಮಾ ಎದುರಾಗಬಹುದು ಎನ್ನುವ ಕಾರಣದಿಂದ ನಗರಸಭೆಯ ಅಧಿಕಾರಿಗಳು ಪೊಲೀಸರ ರಕ್ಷಣೆಯೊಂದಿಗೆ ಶುಕ್ರವಾರ ಬೆಳ್ಳಂಬೆಳಿಗ್ಗೆ ಸುಮಾರು 6:30 ಗಂಟೆಗೆ ಜೆಸಿಬಿ ಬಳಸಿ ಮನೆಯನ್ನು ನೆಲಸಮಗೊಳಿಸಿದೆ. ಅಸಮಾಧಾನ ವ್ಯಕ್ತಪಡಿಸಿರುವ ಸಂದೀಪ್ ಮತ್ತು ಪೋಷಕರು ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಮನೆ ತೆರವುಗೊಳಿಸಿದ್ದು ನಗರಸಭೆಯಿಂದ ಅನ್ಯಾಯವಾಗಿದೆ ಎಂದು ದೂರಿದ್ದಾರೆ. ಯಾವುದೇ ನೋಟಿಸ್ ಕೊಡಲೇ ಇಲ್ಲ ಅವ್ರು ನಮಗೆ. ಈ ಹಿಂದೆ ಬಂದ್ರು, ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ರು. ನೋಟಿಸ್ ಒಂದೇ ಒಂದು ನೋಟಿಸ್ ಕೊಡಲಿಲ್ಲ. ಮಲಗಿದ್ದವ್ರನ್ನ ಎಳೆದಾಕ್ಬಿಟ್ಟು ಒಳದಾಕಿದ್ದಾರೆ. ಅನಧಿಕೃತ ಏನಲ್ಲ, ನಾವು ಕಂದಾಯ ಕಟ್ಟಿದೀವಿ. 2014 ಕಂದಾಯ ಕಟ್ಟಿದೀವಿ ನಾವು. 2013 ಕಟ್ಕೊಂಡ್ ಬಂದಿದ್ದೀವಿ. ಮನೆ ಕಂದಾಯನು ಕಟ್ಟಿದೀವಿ. ಮತ್ತೆ ಇದುಂಟಲ್ಲ, ಏನು ಅಕ್ರಮ ಸಕ್ರಮಕ್ಕೆ ಅರ್ಜಿನೂ ಹಾಕಿದ್ದು, ಅದನ್ನ ತಹಸೀಲ್ದಾರ್ ತಿರಸ್ಕಾರ ಮಾಡಿದ್ರು. ಮತ್ತೆ ಎಸಿ ಕೋರ್ಟ್ನಲ್ಲಿ ನಾವು ಅದಕ್ಕೆ ಅಪೀಲ್ ಹೋಗಿದ್ದೀವಿ. ಮತ್ತೆ ಎಸಿ ಕೋರ್ಟ್ಗೆ ನಾವು ಏನ್ ಹೇಳ್ತಾರೆ, ಎಸಿ ಕೋರ್ಟ್ಗೆ ಇದು ನಾವು ಇಷ್ಟು ವರ್ಷದಿಂದ ಇದ್ದೀವಿ, ಪುನಃ ಪರಿಶೀಲನೆ ಮಾಡಿ ಅಂತಲೂ ಕೊಟ್ಟಿದ್ದೀವಿ, ಮೂಡಾಗೂ ಕೊಟ್ಟಿದ್ದೀವಿ. ಎಲ್ಲ ಥರ ಕೊಟ್ಟಿದ್ದಾಗ ಎಲ್ಲ ಕಾರ್ಯದಲ್ಲಿ ಇರಬೇಕಾದ್ರೆ ಇವರು ಅನ್ಯಾಯವಾಗಿ ಹೊಡೆದಾಕಿದ್ದಾರೆ. ಚೇನ್ಗೋಟೆಯಲ್ಲಿ ಒಂದು ಸರ್ಕಾರಿ ಜಾಗನ ಎನ್ಕ್ಲೋಸ್ ಮಾಡಿಕೊಂಡು ಇಲ್ಲೊಂದು ಆರ್ಟ್ ಗ್ಯಾಲರಿ ಕಟ್ಟಿದ್ದು. ಅವ್ರಿಗೆ ಸುಮಾರು ಬಾರಿ ತಿಳುವಳಿಕೆ ಹೇಳಿದ್ವಿ ನಾವು, ಡಿಗ್ರಿ ಇದು ಸರ್ಕಾರಿ ಜಾಗನ ನೀವು ಮಾಡ್ಕೊಂಡಿದ್ದಾರೆ. ಆದರೂ ಅವ್ರು ಬಿಡದೆ ಆ ಜಾಗ ನಮ್ಮದೇ, ನಾವು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಇದು ಮಾಡ್ತಿದ್ರು. ಲಾಸ್ಟ್ ಟೈಮು ನಾವು ಡ್ಯಾಮೇಜ್ ಮಾಡೋಕೆ ಬಂದಾಗ ಸಿಲಿಂಡರ್ ಹಚ್ಕೊಂಡು ನಾವು ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಸೊ ಹಾಗಾಗಿ ನಾವೀಗ ಪ್ರೋಟೋಕಾಲ್ ಪ್ರಕಾರ ತಹಸೀಲ್ದಾರು ನಾವು ಜಂಟಿ ಕಾರ್ಯಾಚರಣೆಯಲ್ಲಿ ಸರ್ಕಾರಿ ಜಾಗದಲ್ಲಿ ಒತ್ತುವರಿಯಾಗಿರ್ತಕ್ಕಂಥ ಜಾಗನ ತೆರವುಗೊಳಿಸೋಣ. ಕಾರ್ಯಾಚರಣೆ ವೇಳೆ ಪೌರಾಯುಕ್ತ ರಾಮದಾಸ್ ಹಾಗೂ ತಹಸೀಲ್ದಾರ್ ಮಹೇಶ್ ಹಾಜರಿದ್ದರು.